ಜೀವನದಲ್ಲಿ ನೀವೆಷ್ಟು ಒಡೆತ ತಿಂದಿದ್ದೀರಿ ಎನ್ನುವುದು ಮುಖ್ಯವಲ್ಲ, ಆ ಒಡೆತಗಳು ಬಿದ್ದ ಮೇಲೆ ನೀವು ಹೇಗೆ ಮುಂದೆ ಹೋಗುತ್ತೀರಿ ಎನ್ನುವುದು ಮುಖ್ಯವಾಗುತ್ತದೆ. ಈಗಿಂದಿದ್ದು ಒಲಿಂಪಿಕ್ನ ಶೂಟಿಂಗ್ ವಿಭಾಗದಲ್ಲಿ ಸತತವಾಗಿ ಎರಡು ಬಾರಿ ಚಿನ್ನ ಗೆದ್ದು ಇತಿಹಾಸ ಬರೆದ ಕರೋಲಿ ಟಾಕಸ್. ಸ್ನೇಹಿತರೆ, ಸೇನಾ ತರಬೇತಿಯಲ್ಲಿದ್ದಾಗ ಗ್ರೈನೇಡ್ ಸ್ಫೋಟದಿಂದ ತನ್ನ ಬಲಗೈಯನ್ನು ಕಳೆದುಕೊಂಡರು. ತನ್ನಲ್ಲಿರುವ ಎಡಗೈಯಿಂದ ತನ್ನ ಕನಸನ್ನು ನನಸು ಮಾಡಿಕೊಂಡ ಕರೋಲಿ ಟಾಕಸ್ ರವರ ಸ್ಫೂರ್ತಿದಾಯಕ ಕಥೆಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಖಂಡಿತ ಈ ಸ್ಫೂರ್ತಿದಾಯಕ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ. ಆದ್ದರಿಂದ ತಪ್ಪದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದು 1938 ಇಸವಿ. ಕರೋಲಿ ಟಾಕಸ್ ಹಂಗೇರಿ ಸೇನೆಯಲ್ಲಿದ್ದರು. ಟಾಕಸ್ ಒಟ್ಟು ಕನಸುಗಾರ. ಒಲಿಂಪಿಕ್ನಲ್ಲಿ ಚಿನ್ನ ಗೆಲ್ಲಬೇಕೆಂಬ ಕನಸು ಕಂಡಿದ್ದರು. ಅದಕ್ಕಾಗಿ ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ದರು. ಆದರೆ ಸೇನಾ ತರಬೇತಿಯಲ್ಲಿದ್ದಾಗ ಗ್ರೆನೇಡ್ ಸ್ಫೋಟದಿಂದ ತನ್ನ ಬಲಗೈಯನ್ನು ಕಳೆದುಕೊಂಡರು. ಯಾವ ಕೈಯಲ್ಲಿ ಶೂಟ್ ಮಾಡಲು ತರಬೇತಿ ಪಡೆಯುತ್ತಿದ್ದರು ಅದೇ ಕೈ ತುಂಡಾಯಿತು. ಒಂದು ತಿಂಗಳು ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಇದ್ದರು. ಆಗ ಅವರಿಗೆ ತಕ್ಷಣ ನೆನಪಾಗಿದ್ದು ತಮ್ಮ ಎಡಗೈ. ಕಳೆದುಕೊಂಡಿದ್ದು ಹೋಯಿತು, ಇನ್ನು ಅದರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನವಿಲ್ಲ. ತನ್ನಲ್ಲಿರುವಂತಹ ಎಡಗೈಯಿಂದ ನನ್ನ ಕನಸನ್ನು ನನಸು ಮಾಡಿಕೊಳ್ಳುವೆ ಎಂದು ಗಟ್ಟಿ ನಿರ್ಧಾರ ಮಾಡಿದರು. ಸಾಧನೆ ಎನ್ನುವುದು ಅವರಿಗೆ ಒಂದು ರೀತಿಯ ಹಸಿವಿನ ತರ. ಅದನ್ನೇ ಅವರು ಒಂದು ಕಡೆ ಹೇಳುತ್ತಾರೆ, ಹಸಿವು ತನ್ನ ದಾರಿಯನ್ನು ತಾನೇ ಹುಡುಕಿಕೊಳ್ಳುತ್ತದೆ. ಆ ದಾರಿಯಲ್ಲಿ ಕಷ್ಟ ಸವಾಲುಗಳು ಏನೇ ಬರಲಿ ಹಸಿವು ತನಗೆ ಬೇಕಾದ ದಾರಿಯನ್ನು ಸೃಷ್ಟಿಸಿಕೊಳ್ಳುತ್ತದೆ ಎಂದು. ಟಾಕಸ್ ಸುಮ್ಮನೆ ಕೂರಲಿಲ್ಲ, ಮತ್ತೆ ಎಡಗೈಗೆ ಕೆಲಸ ನೀಡಿದರು. ಅವರು ಏನು ಮಾಡುತ್ತಿದ್ದರು ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ. ಒಂದೇ ಕೈಯಲ್ಲಿ ಶೂಟಿಂಗ್ ಅಭ್ಯಾಸವನ್ನು ಶುರು ಮಾಡಿದ್ದರು. ಅದು 1940, ಎರಡನೇ ಮಹಾಯುದ್ಧದ ಸಮಯ. ಆ ವರ್ಷ ನಡೆಯಬೇಕಾಗಿದ್ದ ಒಲಿಂಪಿಕ್ ಕ್ರೀಡಾಕೂಟ ರದ್ದಾಯಿತು. ಆದರೆ ಟಾಕಸ್ ಸುಮ್ಮನಿರಲಿಲ್ಲ, ಅಭ್ಯಾಸ ಮುಂದುವರೆಸಿದರು. ನಂತರ 1944 ಎರಡನೇ ಮಹಾಯುದ್ಧ ಇನ್ನೂ ಮುಗಿಯದ ಕಾರಣ ಆ ಕ್ರೀಡಾಕೂಟವು ರದ್ದಾಯಿತು. ಟಾಕಸ್ ನಿರಾಶೆಯಾಗಲಿಲ್ಲ, ಮತ್ತೆ ಪ್ರಯತ್ನ ಮುಂದುವರೆಸಿದರು. ಬಳಿಕ 1948 ಲಂಡನ್ ಒಲಿಂಪಿಕ್ಗೆ ಆಯ್ಕೆಯಾಗಿ ಟಾಕಸ್ ಶೂಟಿಂಗ್ನಲ್ಲಿ ಚಿನ್ನ ಪಡೆದರು. ಆಗ ಟಾಕಸ್ಗೆ 38 ವರ್ಷ. ಕರೋಲಿ ಟಾಕಸ್ ಅಲ್ಲಿಗೆ ಬಿಡಲಿಲ್ಲ. 1952 ನಡೆದ ಒಲಿಂಪಿಕ್ನಲ್ಲೂ ಟಾಕಸ್ ಚಿನ್ನಕ್ಕೆ ಮುತ್ತಿಕ್ಕಿ ಇತಿಹಾಸ ಬರೆದರು. ಆಗ ಅವರಿಗೆ 42 ವರ್ಷ. 6.5 ದಶಕಗಳ ಹಿಂದೆ ಟಾಕಸ್ ರವರ ಕತೆ ಇಂದು ಅದೆಷ್ಟೋ ಮಂದಿಗೆ ಸ್ಫೂರ್ತಿದಾಯಕವಾಗಿದೆ. ಅಂಗವೈಕಲ್ಯ ಎನ್ನುವುದು ಕೇವಲ ದೈಹಿಕವಾದ ನ್ಯೂನತೆಯಷ್ಟೇ ಎನ್ನುವುದಕ್ಕೆ ಟಾಕಸ್ ಒಂದು ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಎಲ್ಲ ಇದ್ದರೂ ಇಲ್ಲದರ ಬಗ್ಗೆಯೇ ಯೋಚಿಸಿ ಅತೃಪ್ತಿ ಇಲ್ಲದೆ ಕೊರಗುವ ಮನಸ್ಸುಗಳಿಗೆ ಟಾಕಸ್ ರವರ ಬದುಕೇ ಪಾಠವಾಗಲಿದೆ. ಸ್ನೇಹಿತರೆ, ನಾವೇನು ಮಾಡಬೇಕು ಎಂಬುದನ್ನು ನಿರ್ಧರಿಸುವುದು ಮನಸ್ಸು. ನಮ್ಮಿಂದ ಇದು ಸಾಧ್ಯವಿಲ್ಲ ಎಂದರೆ ದೇಹ ಕೂಡ ಅದಕ್ಕೆ ಸ್ಪಂದಿಸದು. ಟಾಕಸ್ ನನ್ನಿಂದ ಸಾಧ್ಯ ಎಂದು ನಿರ್ಧರಿಸಿ ನಿರಂತರ ಪರಿಶ್ರಮ ಪಟ್ಟರು. ಕ್ರೀಡಾಕೂಟಗಳು ರದ್ದಾದಾಗಲೂ ಅವರು ತಲೆಕೆಡಿಸಿಕೊಳ್ಳಲಿಲ್ಲ. ಇಂದಿಲ್ಲ ನಾಳೆ ಸಾಧ್ಯವಾಗುತ್ತದೆ ಎಂದು ಯೋಚಿಸಿದರು. ಈ ಮೂಲಕ ಸಾಧನೆಯನ್ನು ಸಾಧ್ಯವಾಗಿಸಿದರು. ನಮ್ಮಲ್ಲಿ ಯಾವುದು ಇಲ್ಲ ಎನ್ನುವುದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ನಮ್ಮಲ್ಲೇನಿದೆ ಎಂಬುದರ ಬಗ್ಗೆ ಯೋಚಿಸಬೇಕು. ಜೀವನದಲ್ಲಿ ಇಲ್ಲದಿರುವುದರ ಬಗ್ಗೆ ಯೋಚಿಸುವುದಕ್ಕಿಂತ ಇರುವುದರ ಬಗ್ಗೆ ಯೋಚಿಸಿ ಅಂದಿದ್ದಾರೆ ವಿವೇಕಾನಂದರು. ಟಾಕಸ್ ಮಾಡಿದ್ದು ಅದನ್ನೇ. ಬಲಗೈ ಕಳೆದುಕೊಂಡಾಗ ತನ್ನಲ್ಲಿರುವ ಎಡಗೈ ಬಗ್ಗೆ ಯೋಚಿಸಿದರು. ಜೀವನದಲ್ಲಿ ನಾವೇನಾದರೂ ಸಾಧಿಸಬೇಕಾದರೆ ಇನ್ನೊಬ್ಬರು ಸಹಾಯ ಮಾಡಬೇಕು ಎಂದು ನಿರೀಕ್ಷಿಸುವುದು ಕೂಡ ತಪ್ಪು. ಆ ಕ್ಷಣ ನಮಗೆ ನಾವೇ ಬಾಸ್, ನಮಗೆ ನಾವೇ ಶಕ್ತಿ. ನಮ್ಮಿಂದ ಸಾಧ್ಯ ಎನ್ನುವುದಾದರೆ ಅದು ಖಂಡಿತ ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಕರೋಲಿ ಟಾಕಸ್ ರವರ ಸ್ಫೂರ್ತಿದಾಯಕ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.